ಹಲೋ ಅಣ್ಣ. ಗುಬ್ಬಚ್ಚಿ, ಕ್ಲಾಸಸ್ ಮುಗೀತಾ? ನನ್ನ ಕೆಲಸ ಆಯ್ತು, ಆನ್ ದಿ ವೇ ಇದ್ದೀನಿ. ಬರ್ಲ ಕಾಲೇಜ್ ಹತ್ರ ಪಿಕ್ ಮಾಡಕ್ಕೆ? ಬೇಡ ಬೇಡ, ನನ್ನ ಕ್ಲಾಸ್ ಆಗ್ಲೇ ಮುಗೀತು. ನಾನು ಸವಿ ಜೊತೆ ಹೊರಗಡೆ ಬಂದಿದ್ದೆ. ಓ ಹೌದಾ, ಸರಿ ಹಾಗಿದ್ರೆ ನಾನು ಮನೆಗೆ ಹೋಗಿರ್ತೀನಿ, ನೀವು ಹುಷಾರಾಗಿ ಬನ್ನಿ. ಸರಿ ಕಣೋಣ, ಬಾಯ್. ಅಕ್ಕ, ಹೇಗೂ ಹೊರಗಡೆ ಬಂದಿದೀವಿ, ತುಂಬಾ ಹೊಟ್ಟೆ ಹಸಿತಿದೆ, ಏನಾದ್ರು ತಿನ್ಕೊಂಡ್ ಬರೋಣ, ಇಲ್ಲೇ ಹತ್ರ ಹೋಟ್ಲ್ ಇರುತ್ತೆ. ಆದ್ರೆ ಸವಿ, ಒಳಗಡೆ ಅರ್ಚನಾ? ಏ ಅಕ್ಕ, ಅವ್ರ ಟ್ರೀಟ್ಮೆಂಟ್ ಮುಗಿಯಕ್ಕೆ ಇನ್ನೂ ಟೈಮ್ ಇದೆ, ಅಷ್ಟ್ರಲ್ಲಿ ನಾವು ಆರಾಮ್ಸೆ ತಿನ್ಕೊಂಡ್ ಬರ್ಬೋದು. ಬಾ ಅಕ್ಕ ಪ್ಲೀಸ್. ಗೌರಿ ಸವಿ ಮನ್ಲಿಲ್ಲ, ನಾನ್ ಮನೆಗೆ ಬೇಗ ಹೋಗಿ ಏನ್ ಮಾಡ್ಲಿ? ಅನಾಮಿಕನ್ ಕಾಲ್ ಮಾಡಿದ್ರೆ ಹೇಗೆ? ಅವಳು ಫ್ರೀ ಇದ್ರೆ ಅವಳು ಮೀಟ್ ಮಾಡ್ಬೋದಲ್ವಾ? ಹಲೋ. ಹಲೋ, ಹಾಯ್. ಹಾಯ್, ಮತ್ತೆ ಹೇಗಿದ್ಯಾ? ಬ್ಯಾಂಗ್ಳೂರ್ ಹೇಗನ್ಸ್ತು? ಎಂಜಾಯ್ ಮಾಡ್ತಾ ಇದೀಯಾ? ನೀನಾದ್ಮೇಲೆ ಬೆಂಗ್ಳೂರು ಚೆನ್ನಾಗಿರುತ್ತೆ, ಮೈಸೂರು ಚೆನ್ನಾಗಿರುತ್ತೆ, ಅಲ್ವಾ ಅಮ್ಮ? ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಅನ್ನು, ನೀನು ಕೇಳಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಹಂಗೂ ಅಷ್ಟೇ, ನಿನ್ ಜೊತೆ ಮಾತಾಡ್ತಿದ್ರೆ ಬೇರೆ ಏನು ಬೇಡ ಅಂತ ಅನ್ಸುತ್ತೆ ಅಮ್ಮ. ಹಾಗಿದ್ರೆ ಇವತ್ ಸಿಗ್ಬೋದಾ, ಮೀಟ್ ಮಾಡೋಣ? ಐ ಆಮ್ ಆಲ್ಸೋ ಡೈಯಿಂಗ್ ಟು ಮೀಟ್ ಯು. ನಾನು ನಿನ್ ಯಾವಾಗ ನೋಡ್ತೀನಿ ಅಂತ ಅನ್ಸ್ತದೆ. ಆದ್ರೆ 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 ಏನನ್ನು, ಏನಾದ್ರು ಪ್ರಾಬ್ಲಮ್? ನಾನ್ ಬೇಕಾದ್ರೆ ಅಲ್ಲಿಗೆ ಬರ್ತೀನಿ. ನೋಡೋಣ. ಬೇಡ 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 ಬೇಡ, ಏನೋ ಪ್ರಾಬ್ಲಮ್ ಇಲ್ಲ ಅಮ್ಮ. ನಾನು ಫ್ರೆಂಡ್ಸ್ ಜೊತೆ ಸ್ಪಾಗ್ ಬಂದಿದ್ದೆ, ಅದಕ್ಕೆ ಮೀಟ್ ಆಗೋದು ಸ್ವಲ್ಪ ಕಷ್ಟ ಅಂತ. ಪರವಾಗಿಲ್ಲ ಅನು, ಐ ಕ್ಯಾನ್ ಕಮ್ ದೇರ್. ನಾನು ಅಲ್ಲಿಗೆ ಬರ್ತೀನಿ. ಇಲ್ಲ ಇಲ್ಲ ಬೇಡ ಅಮ್ಮ, ನಾನು ಹೇಳದ್ನಲ್ಲ, ಆಕ್ಚುಲಿ ಫ್ರೆಂಡ್ಸ್ ಜೊತೆ ಇದ್ದೀನಿ. ಇದಾದ್ಮೇಲೆ ನಾವೆಲ್ಲ ಶಾಪಿಂಗ್ ಹೋಗೋ ಪ್ಲಾನ್ ಅಲ್ಲಿ ಇದೀವಿ. ಸುಮ್ನೆ ನೀನ್ ಇಲ್ಲಿಗೆ ಬಂದ್ರೆ ಅವ್ರಿಗೆಲ್ಲ ಗೊತ್ತಾಗಿ ಇಶ್ಯೂ ಆಗುತ್ತೆ. ಏನಮ್ಮ ಅದು ಗುಸು ಗುಸು ಪಿಸು ಪಿಸು? ಕಸ್ಟಮರ್ ಬಂದಿದ್ದಾರೆ, ಮೆನಿಕ್ಯೂರ್ ಮಾಡ್ಬೇಕು, ಬೇಗ ಬಾ. ಓ ಸರಿ, ಹಾಗಿದ್ರೆ ಯು ಕ್ಯಾರಿ ಆನ್ ವಿತ್ ಯುವರ್ ಫ್ರೆಂಡ್ಸ್, ನಾವು ನಾಳೆ ಮೀಟ್ ಆಗೋಣ. ಓಕೆ ಬಾಯ್. ಬಾಯ್. ಕೆಲ್ಸ ಮಾಡೋರ್ ನೋವೇನು, ಹಣ ಸಂಪಾದನೆ ಮಾಡೋದ್ ಎಷ್ಟ್ ಕಷ್ಟ ಅನ್ನೋದು ಈಗ್ಲಾದ್ರೂ ಅರ್ಥ ಆಗಿರ್ಬೇಕು. ಏನೋ ಗೌರಿ, ತೋಗಿರೋ ಥಿಯರಿನ ಪ್ರೂವ್ ಮಾಡಕ್ ಹೋಗಿ ನನ್ನ ಹತ್ರ ಮನುಷ್ಯತೆ ಇಲ್ಲೇ ಇರೋ ತರ ನಡ್ಕೊಂಡೆ. ಹಾ, ನಿನ್ ಬಾಯಲ್ಲಿ ಇಂತ ಮಾತಾ? ಮನುಷ್ಯತ್ವದ ಬಗ್ಗೆ ನಿನ್ ಬಾಯಲ್ಲಿ ಕೇಳೋದು ಚೆನ್ನಾಗಿರಲ್ಲ ಅರ್ಚನಾ, ಇದೆಲ್ಲ ನಿನಗ್ ಸೂಟ್ ಆಗಲ್ಲ. ನೀನ್ ಇನ್ನೇನಾದ್ರೂ ಮಾಡಿದ್ರೆ ಸುಮ್ನೆ ಇರ್ತಿದ್ದೆ. ನೀನ್ ನಿನ್ ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ ಅರ್ಚನಾ ಅವ್ರೆ. ಲಿಮಿಟ್ ಕ್ರಾಸ್ ಮಾಡಿರೋದು ನೀವು, ನಾವಲ್ಲ. ನೆನ್ಪಿದ್ಯಾ ಅಥವಾ ನೆನ್ಪ್ ಮಾಡ್ಕೊಡ್ಬೇಕಾ? ಅಲ್ಲ, ನಿಮ್ಗೆ ಹೇಗ್ ಮಾಡಕ್ಕಾದ್ರೂ ಮನ್ಸ ಹೇಗ್ ಬಂತು? ನಾನೊಬ್ಳು ಹುಡುಗಿ, ನಾವೆಲ್ಲರೂ ಒಂದೇ ಊರವ್ರು, ಆಲ್ಮೋಸ್ಟ್ ಎಲ್ರು ಒಟ್ಟಿಗೆ ಬೆಳ್ದಿರೋರು. ಈಗ ಊರಿಂದ ಇಷ್ಟು ದೂರ ಬಂದು ಇಲ್ಲಿ ಯಾರೋ ಗೊತ್ತಿಲ್ದಿರೋರ್ ಕೈಲಿ ಬಯಸಿದ್ರಿ, ಇನ್ಯಾರ್ದು ಕಾಲ್ ತೋರ್ಸಿದ್ರಿ. ಕ್ಲೀನ್ ಅಂತೆ, ಮಸಾಜ್ ಅಂತೆ, ಏನೇನೆಲ್ಲ ಮಾಡ್ಸಿದ್ರಿ. ನಾನೊಬ್ಳು ಮನುಷ್ಯಳೆ ಅನ್ನೋದ್ ಮರ್ತಿದ್ರ? ಓ ಯಾಕೆ, ಅವ್ರ ಮನುಷ್ಯನ್ನ ನೀನ್ ಮರ್ತ್ಬಿಟ್ಟಿದ್ಯಾ?
ಇಷ್ಟೊತ್ತು ಅವ್ರ ಕಾಲ್ ತೊಳಿಬೇಕಾದ್ರೆ ಕುಯ್ಯ ಅಂತಿದ್ದೆ. ಅವ್ರು ಹೇಗ್ ಕಾಣಿಸಿದ್ರು ನಿನ್ಗೆ? ನಾಚಿಕೆ ಆಗಲ್ವಾ ನಿನ್ಗೆ? ದೊಡ್ಡದಾಗ ಓದ್ಕೊಂಡಿದೀನಿ ಅಂತ ಹೇಳ್ತೀಯಾ? ತುಂಬಾ ದೊಡ್ಡ ಬುದ್ಧಿವಂತೆ ಅಂದ್ಕೊಂಡ್ಬಿಟ್ಟಿದ್ಯಾ ನಿನ್ನ ನೀನು? ಪ್ರತಿಯೊಂದ್ ಕೆಲ್ಸಕ್ಕೂ ಅದ್ರದ್ದೇ ಆದ ಗೌರವ ಮರ್ಯಾದೆ ಅನ್ನೋದಿರುತ್ತೆ, ಅಷ್ಟು ಗೊತ್ತಿಲ್ವಾ ನಿನ್ಗೆ? ನಮ್ ಸಮಾಜದಲ್ಲಿ ಎಲ್ಲಿವರೆಗೂ ಕೊಳ್ಕು ಅನ್ನೋದಿರುತ್ತೋ ಅಲ್ಲಿವರೆಗೂ ಕೊಳ್ಕನ್ನ ನಿರ್ಮೂಲನೆ ಮಾಡೋರು ಇದ್ದೇ ಇರ್ತಾರೆ. ಅವ್ರನ್ನ ಆ ರೀತಿ ನಡ್ಸ್ಕೊಂಡ್ಯಲ್ಲ, ಏನು ಅನ್ಸಲ್ವಾ ನಿಂಗೆ? ಯಾಕೆ ಅನ್ಸ್ಬೇಕು? ಹಾ ಅರ್ಚನಾ, ನಿನ್ಗೆ ಯಾಕೆ ಅನ್ಸತ್ತೆ? ಯಾಕಂದ್ರೆ ನಿನ್ಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ, ಶ್ರಮದ ಬೆಲೆ ಗೊತ್ತಿಲ್ಲ, ಬೇರೆ ಅವ್ರನ್ನ ಗೌರವಿಸೋದು ನಿಂಗೆ ಗೊತ್ತಿಲ್ಲ. ಬಟ್ ಐ ಡಿಂಟ್ ಡಿಸರ್ವ್ ಆಲ್ ದಿಸ್. ನಾನು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಈವನ್ ಯುವರ್ ಬ್ರದರ್ ಡಿಂಟ್ ಡಿಸರ್ವ್ ದಿಸ್ ಅರ್ಚನಾ. ನಿನ್ಗೋಸ್ಕರ ನಿನ್ ಅಣ್ಣನ ಏನೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಏನು? ಏನ್ ನಿನ್ ಮಾತಿನ ಅರ್ಥ? ಬಾ ನನ್ ಜೊತೆ, ನಂಗೆ ಎಲ್ಲಿಗೂ ಬರಲ್ಲ. ನಿಂತದ್ದೇ ಏನೇನೋ ಕಿತ್ತೋಗಿರೋ ಸ್ಯಾಡಿಸ್ ರಿವೆಂಜ್ಗಳಿರುತ್ತೆ, ನಾನ್ ಬರಲ್ಲ. ಏನು ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಟ್ರಾಫಿಕ್ ಅಲ್ಲಿ ನನ್ನ ಹತ್ರ ಭಿಕ್ಷೆ ಬೆಡ್ಸ್ಬೇಕು ಅಂತ ಅನ್ಕೊಂಡಿದ್ಯಾ? ನಾನ್ ಯಾಕೆ ಹಾಗೆ ಮಾಡ್ಲಿ ಅರ್ಚನಾ? ನಾನು ನಿಮ್ ಮನೆಗಾಗ್ಲಿ, ಅಪ್ಪುಗಾಗ್ಲಿ, ಮಂಗ್ಲಾಂಟಿಗಾಗ್ಲಿ ನೋವು ಮಾಡೋ ತರ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ಕಷ್ಟ ಅಂದ್ರೆ ಏನು? ನೀನು ಎಷ್ಟು ಸುಖವಾಗಿದ್ಯಾ? ಶ್ರೀಮಂತಕ್ಕೆ ಮಾತ್ರ ಸುಖ ಅಲ್ಲ, ಕಷ್ಟನ ನೋಡ್ದೆ ಇರೋದು ಕೂಡ ಸುಖ ಅನ್ನೋದನ್ನ ತೋರ್ಸೋದು ಕರ್ಕೊಂಡ್ ಬಂದಿದ್ದೀನಿ. ದುಡ್ಡಿರೋರು ಏನ್ ಬೇಕಾದ್ರೂ ಮಾತಾಡ್ತಾರೆ, ಬಡವ್ರ ಕಷ್ಟ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಬಡತನ ಅನ್ನೋದು ನಮ್ಮ ಮನ್ಸಲ್ಲಿರೋದು ಕಣೆ. ದುಡ್ಡು ಕಾಸು ಮಾತ್ರ ಶ್ರೀಮಂತಕ್ಕೆ ಅಲ್ಲ. ಒಂದ್ ಸ್ವಲ್ಪ ಅಲ್ಲಿ ನೋಡು, ಅಷ್ಟ್ ಚಿಕ್ಕ ಚಿಕ್ಕ ಹುಡುಗಿರು ತಮ್ ಫ್ಯಾಮಿಲಿನ ನಡ್ಸೋದಕ್ಕೋಸ್ಕರ ಹಗ್ಲು ರಾತ್ರಿ ಅನ್ನೋದನ್ನ ನೋಡಿದೆ, ಹೇಗ್ ಕಷ್ಟಪಟ್ಟು ದುಡಿತಿದ್ದಾರೆ ಅಂತ. ಈಗೇನು ಅವ್ರು ಕಷ್ಟ ಪಡ್ತಿದಾರೆ, ನಾನ್ ಕಷ್ಟ ಪಡ್ತಿಲ್ಲ ಅಂತ ಹೇಳ್ಬೇಕು ಅಂತಿದ್ಯಾ? ನಾನ್ ನಿನ್ನ ಯಾರ ಜೊತೆನೂ ಕಂಪೇರ್ ಮಾಡ್ತಿಲ್ಲ ಅರ್ಚನಾ. ಆದ್ರೆ ಜಗತ್ ಅಂದ್ರೆ ಏನು, ಜಗತ್ತಲ್ಲಿ ಎಲ್ಲರೂ ಹೇಗ್ ಬದುಕ್ತಿದ್ದಾರೆ ಅನ್ನೋ ರಿಯಾಲಿಟಿನ ನಿನ್ಗೆ ಅರ್ಥ ಮಾಡಿಸ್ತಿದ್ದೀನಿ. ಯಾರೋ ದುಡ್ದಿರೋ ದುಡ್ಡಲ್ಲಿ ಅವ್ರ ನೆರಳಲ್ಲಿ ನಿನಗ್ ಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡ್ಕೊಂಡು ಬದುಕ್ತಿದ್ಯಲ್ಲ. ಜೀವನ ಅಂದ್ರೆ ಏನು, ಹೇಗ್ ಜೀವನ ಮಾಡ್ತಾರೆ, ಸಂಬಂಧಗಳನ್ನ ಹೇಗ್ ಇಟ್ಕೋತಾರೆ ಅನ್ನೋದನ್ನ ನಿನಗೆ ಹೇಳ್ತಿದ್ದೀನಿ. ಇಷ್ಟೆಲ್ಲ ಉದ್ದುದ್ದ ಭಾಷಣ ಬಿಡ್ತೀಯಲ್ಲ ಜನರು ಜೀವನ ಅಂತೆಲ್ಲ. ಗೌರಿ ನೀನೊಂದ್ ಕೆಲ್ಸ ಮಾಡು, ಯಾವ್ದಾದ್ರು ಹಾಲ್ ಅಲ್ಲಿ ಜನ ಸೇರಿಸಿ ಪ್ರವಚನ ಮಾಡು. ಯಾವ್ದಾದ್ರು ರಿಟೈರ್ಡ್ ಆಗಿರೋ ಅಂಕಲ್ ಆಂಟಿ ಬರ್ಬೋದು, ನನ್ ಕೈಲಿ ಇದನ್ನೆಲ್ಲ ಕೇಳಕ್ ಆಗಲ್ಲ. ಅರ್ಚನಾ ನಿನ್ಗೆ ಹೀಗ್ ಹೇಳಿದ್ರೆ ಅರ್ಥ ಆಗಲ್ಲ. ಒಂದ್ ನಿಮಿಷ ಪುಟ್ಟ, ಒಂದ್ ನಿಮಿಷ ಇಲ್ಲಿ ಬರ್ತೀಯಾ? ಹೂ ಬೇಕಾ ಅಕ್ಕ? ಹೂ ಪುಟ್ಟ, ಒಂದ್ ಹೂ ಎಷ್ಟು? 25 ರೂಪಾಯಿ ಅಕ್ಕ. ಸರಿ ಕೊಡು. ಸರಿ ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಪುಟ್ಟ, ನೀನ್ ಕೂಡ ಹೂ ಅಷ್ಟೇ ಮುದ್ದಾಗಿದ್ಯಾ. ಏನಾದ್ರೂ ತಿಂತೀಯಾ? ಹಸ್ವಾಗಿದ್ಯಾ? ಅಣ್ಣ ಒಂದ್ ಪ್ಲೇಟ್ ಪಾನಿಪುರಿ ಕೊಡ್ತೀರಾ? ಅಕ್ಕ ಪಾರ್ಸಲ್ ಮಾಡಿಸ್ಕೊಡ್ತೀರಾ ಅಕ್ಕ? ಯಾಕ್ ಪುಟ್ಟ ಇವಾಗ ತಿನ್ನಲ್ವಾ? ಹಸ್ವಾಗಿದೆ ಅಂದೆ. ಅಕ್ಕ ಅದು ನಮ್ ಮನೇಲಿ ಪುಟ್ಟು ಚಿಕ್ಕಮ್ಮ ಇದಾನ ನನಗೆ. ಅವನು ಹತ್ಕೊಂಡಿರ್ತಾನೆ,
ನಾನು ಅವನ ಜೊತೆನೆ ತಿಂತೀನಿ ಅಕ್ಕ. ಅಣ್ಣ ಎರಡು ಪ್ಲೇಟ್ ಕೊಟ್ಬಿಡಿ, ಅದು ಪಾರ್ಸಲ್ ಮಾಡಿ. ಥ್ಯಾಂಕ್ ಯು ಅಕ್ಕ. ಆಯ್ತಾ ನಿನ್ ನಾಟಕ? ಇಲ್ಲ ಅರ್ಚನಾ, ನೀನ್ ನಿಮ್ಮ ಅಣ್ಣನ ಮುಂದೆ ಮಾಡ್ತೀಯಲ್ಲ ಆ ನಾಟಕ ತರ ಅಂತೂ ಅಲ್ಲ. ಏನ ಸೌಮ್ಯ, ಯಾಕೆ ಕಳ್ದೋಗಿದ್ದಾರೆ ನಮ್ಮ ಮತ್ತೆ? ಅದ್ರಲ್ಲೇನಿದೆ ಸೌಮ್ಯ, ಇವತ್ತಲ್ಲ ನಾಳೆ ಅತ್ತೇನೆ ಅಲ್ವಾ? ಏನ್ ಮಾತಾಡ್ತಿದ್ಯ ಕಿಟ್ಟು, ನಂಗೇನೋ ಮಿಸ್ ಹೊಡಿತಿದೆ ಅಂತ ಅನಿಸ್ತಿದೆ. ಅದು ಅಪ್ಪು ಅಮ್ಮ ನಂಗೂ ಅಮ್ಮ, ಅಪ್ಪು ತಂಗಿ ನಂಗೂ ತಂಗಿ, ಅಪ್ಪು ಅತ್ತೆ ನಂಗೂ ಅತ್ತೆ, ಅಪ್ಪು ಅತ್ತೆ ಮಗಳು ನಂಗೂ ಅತ್ತೆ. ನಿನ್ ಸಿಟ್ ಮಾಡ್ಕೋಬೇಡ ಸೌಮ್ಯ, ನಾನು ಈಗ ಹೇಳಿದ್ದು. ಆಂಟಿ, ಹಲೋ ಆಂಟಿ, ಏನಾಯ್ತು ನಿಮ್ಗೆ? ಅಮ್ಮನ್ ಬೇಜಾರಾಗಿದೆ ಕಿಟ್ಟು, ಫುಲ್ ಮನ್ಸಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಯಾಕೆ ಸೌಮ್ಯ, ಅಂಥದ್ದೇನಾಯ್ತು? ಅಂಕಲ್ ಈ ತಿಂಗಳು ದುಡ್ಡು ಹಾಕಿಲ್ವಾ ಅಥವಾ ಸೀರಿಯಲ್ ಅಲ್ಲಿ ಹೀರೋಯಿನ್ ಏನಾದ್ರು ಆಯ್ತಾ? ಅಯ್ಯೋ ಅಂತದಲ್ಲ ಮಾರಯ್ಯ, ಇದು ಸ್ವಲ್ಪ ಸೀರಿಯಸ್ ವಿಷಯ. ಅಮ್ಮನ್ ಕನ್ಸ್ ಈಡೇರ್ತಿಲ್ಲ ಅಂತ ಅವಳು ಇಷ್ಟು ಬೇಜಾರಾಗಿರೋದು. ಕನ್ಸ? ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ. ನಾನ್ ಇವ್ರ ಕನ್ಸ್ ನನ್ ತರ ಖುಷಿಯಾಗಿ ನನ್ ಕನ್ಸಿನ ರಾಣಿನ ನನ್ಗೆ ಅಂತ ಕೊಟ್ಬಿಡ್ಬೋದು. ಆಂಟಿ ಯಾಕಂಟಿ ಸಬ್ಗಿದ್ದೀರಾ? ಆಂಟಿ ನಾನ್ ಇಲ್ವಾ, ನಾನ್ ಬಂದ್ಮೇಲೆ ನಿಮ್ ಬೇಜಾರಲ್ಲ ದೂರ ಬಿಸಾಕಿ. ವೆನ್ ಕಿಟ್ಟು ಇಸ್ ಫಿಯರ್, ವೈ ಯು ಹಿಯರ್? ಅದು ವೈ ಯು ಫಿಯರ್ ವೆನ್ ಕಿಟ್ಟು ಇಸ್ ಹಿಯರ್, ಲೂಸು. ಅದೇ ಸೌಮ್ಯ ನಾನು ಹೇಳಿದ್ದು, ನಂಗೂ ಆಂಟಿಗೂ ಮಾತಾಡಕ್ಕೆ ನಿಮ್ಸ ಟೈಮ್ ಕೊಡು ಸೌಮ್ಯ. ಆಂಟಿ ನೋಡಿ, ನಿಮ್ ಕನ್ಸ್ನ ನನ್ಸ್ ಮಾಡೋದು ನನ್ ಕೆಲ್ಸ, ನನ್ ಕರ್ತವ್ಯ, ನನ್ ಜವಾಬ್ದಾರಿ ಅನ್ಕೊಳ್ಳಿ. ನಿಮ್ಗೇನಾಗ್ಬೇಕು ಅಂತ ಹೇಳಿ ಆಂಟಿ, ಎಲ್ಲ ನಾನು ಹೋಗಿ ಮಾಡ್ತೀನಿ. ಇನ್ನು ಈ ಕಿಟ್ಟು ಬಗ್ಗೆ ನಿಮ್ಗೇನು ಗೊತ್ತಿಲ್ಲ, ನನ್ ಕಾಂಟ್ಯಾಕ್ಟ್ಸ್ ಎಲ್ಲೆಲ್ಲಿಗಿದೆ ಗೊತ್ತಾ? ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ ಅತ್ತೆ. ಆಂಟಿ ನನ್ ಮಾತ್ಮೇಲೆ ನಂಬಿಕೆ ಇಲ್ಲ ಅಲ್ಲ, ತೋರಿಸ್ತೀನಿ. ಇದ್ ನಿಮ್ಗೆ ಆಂಟಿ ಕೇಳಿ ಸ್ಪೆಷಲ್ ಮಾಲು. ಏನು ಅದು? ಇದೇನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ, ಆದ್ರೆ ಏಕ್ ತರಿಸಿದೀನಿ ಅಂತ ಗೊತ್ತಾ? ಇದು ಕೇರಳದಲ್ಲಿ ಬೆಳೆದಿರೋ ಸ್ಪೆಷಲು. ಮಂಗಳೂರಿಂದ ಏರೋಪ್ಲೇನ್ ಅಲ್ಲಿ ಬೇರೆ ದೇಶಕ್ಕೆ ಹೋಗ್ತಿರೋ ಐಟಮ್ ಗೊತ್ತಾ? ಅದ್ರಲ್ಲೇ ನಿಮ್ಗೋಸ್ಕರ ಒಂದ್ ಮೂಟೆ ತಂದಿದ್ದೀನಿ ಗೊತ್ತಾ? ಅಷ್ಟೊಂದ್ ಸ್ಪೆಷಲ್ ಏನು ಅದು? ಮತ್ತೆ ತೆಂಗಿನಕಾಯಿ? ಏ ಮತ್ತೆ ತೆಂಗಿನಕಾಯಿ ಕಣೆ, ಇಷ್ಟಕ್ಕೆ ಇಷ್ಟೊಂದು ಬಿಲ್ಡಪ್ಪ? ಇಲ್ಲ ಕಣೆ ಸೌಮ್ಯ, ಇದು ನಿಜವಾಗ್ಲೂ ಸ್ಪೆಷಲ್ ತೆಂಗಿನಕಾಯಿ. ಈ ತೆಂಗಿನಕಾಯಿಗೆ 150 ರಿಂದ 250 ರೂಪಾಯಿ ಇದೆ ಗೊತ್ತಾ? ಅದನ್ ಯಾರು ಕೇಳಿದ್ದು? ಅಮ್ಮಂಗ್ ಇಷ್ಟೆಲ್ಲ ಆಗಕ್ಕೆ ತೆಂಗಿನಕಾಯಿಯೇ ಕಾರಣ. ಸ್ಪೆಷಲ್ ತೆಂಗಿನಕಾಯಿಂದ್ಲೆ ನಮ್ ಕನ್ಸು, ನಮ್ ಲೈಫು ಎಲ್ಲ ತಲೆ ಕೆಳಗಾಗಿರೋದು. ಅಯ್ಯ ಆಗ್ಲಿಂದ ಇದನ್ನೇ ತಿರ್ಚಿ ಮುರ್ಚಿ ಹೇಳ್ತಿದ್ದೀರಲ್ಲ,
ನಿಮ್ ಕನ್ಸು ಏನು ಅಂತ ಹೇಳಿ ಅಲ್ಲ, ನಾನು ಈಡೇರಿಸ್ತೀನಿ. ಹೌದಾ, ಈಡೇರಿಸ್ತೀಯ? ಹಂಗಾದ್ರೆ ಒಪ್ಪ ಮದುವೆ ನಿಲ್ಲಿಸು. ಏನು ಅಪ್ಪು ಮದ್ವೆನ? ಯಾರ ಜೊತೆ? ಏನಿದ್ ಕತೆ ಎಲ್ಲ? ಇವನ್ ಯಾಕೆ ಈ ತರ ಹೊರಟೋದ? ಸಡನ್ ಚೇಂಜ್ ಆದ್ನಲ್ಲ. ನಾನೇ ನಾಟಕ ಮಾಡಿದೆ? ನೀನ್ ಮಾಡಿರೋ ನಾಟಕ, ಮಾಡ್ತಿರೋ ನಾಟಕ ಪ್ರತಿಯೊಂದು ನಂಗೆ ಗೊತ್ತು ಅರ್ಚನಾ. ಯಾಕೆ ನನ್ ಬಾಯಿಂದನೇ ಎಳಿಸ್ಕೊಬೇಕಾ? ಇಷ್ಟೆಲ್ಲ ಮಾಡಿದ್ಯಲ್ಲ, ನಿಂಗೆ ಏನೇನ್ ಗೊತ್ತು ಹೇಳೋ ನೋಡೋಣ. ಅದು ಒಂದ್ ಆಗೋಗಿ. ನಾನೇ ಹೇಳ್ತೀನಿ ಕೇಳಿಸ್ಕೋ. ನೀನ್ ಇವಾಗ ಹಾಕಿರೋ ಬಟ್ಟೆ, ನಿನ್ ಮೇಕಪ್, ನಿನ್ ಲಿಪ್ಸ್ಟಿಕ್ ಇದೆಲ್ಲ ಬಂದಿರೋದು ನಿಮ್ ಅಣ್ಣನ್ ತ್ಯಾಗದಿಂದ. ನಿಂದೊಂದ್ ಮುಕ್ವಾಡ ಇದೆಯಲ್ಲಮ್ಮ, ಮನೇಲೊಂದು ಆಚೆ ಒಂದು ಅಂತ, ಅದೆಲ್ಲ ಉಳ್ಕೊಂಡಿರೋದು ನಿಮ್ ಅಣ್ಣನ್ ಒಳ್ಳೆತನದಿಂದ. ಅವನ್ ಕಷ್ಟ ಪಡ್ತಿರೋದಕ್ಕೆ ನೀನ್ ಇವಾಗ ಶೋಕಿ ಮಾಡಕ್ ಆಗ್ತಿರೋದು. ಕಷ್ಟ ಪಡ್ತಾನೋ ಇನ್ನೊಂದೇನೋ ಮಾಡ್ತಾನೋ, ನನಗ್ ಬೇಕಾಗಿದ್ದನ್ನ ಕೊಡ್ಸೋದು ಅಣ್ಣನ್ ರೆಸ್ಪಾನ್ಸಿಬಿಲಿಟಿ, ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅವ್ನ ಕರ್ತವ್ಯ. ನೋಡ್ಕೋತಿದ್ದಾನೆ, ಮಧ್ಯದಲ್ಲಿ ನಿಂದೇನು? ನಿನ್ನಣ್ಣ ನಿನಗ್ ಬೇಕಾಗಿದ್ದನ್ನ ಕೊಡ್ಸಿ ನಿನ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ನಿನ್ನಣ್ಣ ಮಾಡ್ತಿರೋದು ಸರಿ ಆದ್ರೆ ನನ್ನ ಅಣ್ಣ ಮಾಡ್ತಿರೋದು ಸರಿನೇ. ಹಾಗಂತ ನಾನ್ ಸುಳ್ಳು ಹೇಳಿ ನನಗ್ ಬೇಕಾಗಿರೋದನ್ನ ತಗೊಳ್ಳೋದಕ್ಕೆ ನನ್ನಣ್ಣನ ಹತ್ರ ಭಾರವಾಗಿರೋ ಮೂಟೆ ಹೊರಸಲ್ಲ. ಮೂಟೆ ನೀರಲ್ಲಿ ನೋಡಿದ್ಯ? ಅದು ಇನ್ನೆಲ್ಲಿ? ನಮ್ ಪ್ರೆಸ್ ಗೋಡನ್ ಅಲ್ಲಿ. ಅಪ್ಪು ಕೆಲ್ಸ ಮಾಡೋದ್ನ ಎಲ್ರು ನೋಡಿರ್ತಾರೆ. ನಿಮ್ಮಣ್ಣ ನಿಮ್ಗೋಸ್ಕರ ಮಾಡ್ದಿರೋ ಕೆಲ್ಸನೇ ಇಲ್ಲ, ಅದನ್ನೇ ಗೌರಿ ಅಕ್ಕ ಹೇಳಕ್ ಹೊರಟಿದ್ದು. ಅವ್ನ್ ನಿನ್ಮೇಲಿಟ್ಟಿರೋ ಪ್ರೀತಿಯಿಂದ ಏನಕ್ಕೆ ಅಂತಾನು ಕೇಳ್ದೆ, ನಿನ್ ಕೇಳ್ದಾಗ ನಿನ್ಗೆ ಎಷ್ಟ್ ಬೇಕೋ ದುಡ್ಡು ಕೊಡ್ತಾನೆ. ಅವ್ನ ಅರ್ಧೋಗಿರೋ ಬಟ್ಟೆ ಹಾಕೊಂಡಿದ್ರು, ನೀನ್ ಹಾಕೋದು ಬ್ರ್ಯಾಂಡೆಡ್ ಬಟ್ಟೆ. ಇವಾಗ ನೀನ್ ಹಾಕಿದ್ಯಲ್ಲ ಈ ಬಟ್ಟೆ, ಮೇಕಪ್, ಲಿಪ್ಸ್ಟಿಕ್ ಇದೆಲ್ಲ ಮಿನಿಮಮ್ ಅಂದ್ರು 5-6 ಸಾವಿರ ರೂಪಾಯಿ ಆಗತ್ತೆ. ಆದ್ರೆ ಅವನು 5-6 ವರ್ಷ ಆದ್ರೂ ಹಾಕಿರೋ ಬಟ್ಟೆನ ಹಾಕೊಂಡು ಓಡಾಡ್ತಿದ್ದಾನೆ. ನಿನಗ್ ಯಾವತ್ತೂ ಏನು ಕಮ್ಮಿ ಮಾಡಿಲ್ಲ. ಒಂದ್ ವೇಳೆ ಅವನು ಉಪವಾಸ ಇದ್ರು ನೀನ್ ಮಾತ್ರ ಒಳ್ಳೆ ಊಟ ತಿಂದ ಅಂತ ನೋಡ್ತಾನೆ. ನಿಮ್ ಎಲ್ರಿಗೋಸ್ಕರ 5-6 ಕಡೆ ಕೆಲ್ಸ ಮಾಡ್ತಿದ್ದಾನೆ. ಅಲ್ಲಿ ಅವರೆಲ್ಲ ಬಾಯ್ಗೆ ಬಂದಂಗ್ ಬೈದ್ರು, ಅದನ್ನೆಲ್ಲ ಅನ್ನಿಸ್ಕೊಂಡು ಸುಮ್ನೆ ಇರ್ತಾನೆ. ಆದ್ರೆ ನೀನ್ ಇವತ್ತು ಒಂದೇ ಒಂದಿನ ಕೆಲ್ಸ ಮಾಡುವಾಗ ಅವ್ರು ನಿನ್ಗೆ ಆಡಿದ ಒಂದೇ ಒಂದ್ ಮಾತನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ. ಇಷ್ಟೆಲ್ಲ ಆದ್ರೂ ನೀನ್ ಅವನ ಹತ್ರ ತಗೊಂತಿರೋದು ದುಡ್ಡಲ್ಲ ಕಣೆ, ಅವನ್ ರಕ್ತ ಇರ್ತಿದ್ಯಾ? ಆಯ್ತಮ್ಮ ತಾಯಿ, ನನ್ ಜೀವನದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಪಾಠ ಕಲ್ಸಿಬಿಟ್ಟಿದ್ಯಾ. ನನ್ ಹತ್ರ ಇದನ್ನೆಲ್ಲ ಮಾಡಿಸಿ ಏನ್ ಸಾಧನೆ ಮಾಡಿದೆ? ಆಯ್ತ್, ನನ್ ಮೇಲೆ ಏನೋ ಸಿಟ್ಟಿತ್ತು, ತೀರ್ಸ್ಕೊಂಡೆ ಅಲ್ವಾ, ಬಿಟ್ಟು ಹಾಕು. ನನ್ ಬಗ್ಗೆ ಆಗ್ಲಿ ನನ್ ಅಣ್ಣನ್ ಬಗ್ಗೆ ಆಗ್ಲಿ ಇನ್ನಾದ್ರೂ ಯೋಚನೆ ಮಾಡೋದನ್ನ ಬಿಡು. ಅದೇನೋ ಅಂತಾರಲ್ಲ ಮುಯಿಗೆ ಮುಯಿ, ಅದೆಲ್ಲ ಮಾಡಿದ್ಯಲ್ಲ, ಇನ್ನು ನನ್ ವಿಷಕ್ಕೆ ತಲೆ ಹಾಕ್ಬೇಡ. ಇನ್ನು ಮುಗ್ದಿಲ್ಲ ಅರ್ಚನಾ, ನಿನ್ ಅಣ್ಣ ಸಂಪಾದನೆ ಮಾಡಿದ್ನಲ್ಲ ನಿನ್ ಹಾಕ್ತಾನೆ, ಇವತ್ ನೀನ್ ದುಡ್ಡಲ್ಲ ಅದನ್ನ ನಿಮ್ ಅಣ್ಣಂಗ. ನಿಂಗೇನ್ ತಲೆ ಕೆಟ್ಟಿದ್ಯಾ ಗೌರಿ? ನಿನಗ್ ನನ್ನ ನೋಡಿದ್ರೆ ಹಾಗನ್ಸತ್ತಾ? ಜಾಸ್ತಿ ಮಾತಾಡ್ಬೇಡ ಅರ್ಚನಾ, ನೀನ್ ದುಡ್ಡಿರೋ ದುಡ್ಡನ್ನ ನಿಮ್ ಅಣ್ಣಂಗೆ ಟ್ರಾನ್ಸ್ಫರ್ ಮಾಡ. ಮಾಡಲ್ಲ ಅಂದ್ರೆ?
ನೀನೇನು ಆಡ್ತೀನ, ನೀನ್ ದುಡ್ಡು ಕಳ್ಸಿಲ್ಲ ಅಂದ್ರೆ ಕ್ರೀಡಾ ಕಳಿಸ್ಬೇಕಾಗತ್ತೆ ಅಷ್ಟೇ. ಇದು ಮೋಸ. ಹ ಸರಿಯಾಗಿ ಹೇಳ್ದೆ ಅರ್ಚನಾ, ನೀನ್ ಹೋಟೆಲ್ ಅಲ್ಲಿ ಮಾಡಿರೋ ಮೋಸದ ಮುಂದೆ ಇದ್ ಯಾವ್ದು ದೊಡ್ಡದಲ್ಲ ಬಿಡು. ನೀನ್ ಮೋಸದ ವಿರುದ್ಧ ಮಾತಾಡೋದು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಾಗೆ. ನಿನ್ಗೆ ಸೂಟ್ ಆಗಲ್ಲ ಅರ್ಚನಾ, ಬಾಯಿ ಮುಚ್ಕೊಂಡು ದುಡ್ಡನ್ನ ಅಪ್ಪು ಟ್ರಾನ್ಸ್ಫರ್ ಮಾಡು. ಅರ್ಚನಾ ನೆನ್ಪಿಟ್ಕೋ, ನೀನು ಬುದ್ಧಿವಂತನೇ ಇರ್ಬೋದು, ಆದ್ರೆ ನಿಜವಾದ ಶ್ರೀಮಂತಿಕೆ ಏನು ಅನ್ನೋದು ನಿನಗೆ ಗೊತ್ತಿಲ್ಲ. ನಿಜವಾದ ಬುದ್ಧಿವಂತಿಕೆ ಇರೋದು ವಿನಯದಲ್ಲಿ. ಎರಡು ಇದ್ರನೆ ಶ್ರೀಮಂತಿಕೆ, ಬರೀ ದುಡ್ಡು ಶ್ರೀಮಂತಿಕೆ ಅಲ್ಲ. ಅರ್ಚನಾ ನಿಂತ್ಕೋ, ಅರ್ಚನಾ ಅರ್ಚನಾ. ಸವಿ ಇವತ್ ಇವಳು ಕೊಟ್ಟಿರೋದು ಜಾಸ್ತಿ ಆಗ್ಲಿಲ್ಲ ಅಲ್ವಾ? ಚೇಚೆ ಇಲ್ಲ ಅಕ್ಕ, ಇವಳಿಗಿದ್ದರೆ ಯಾವತ್ತು ಆಗ್ಬೇಕಾಗಿತ್ತು, ಇವತ್ತಾಯ್ತು ಅಷ್ಟೆ. ಇವಳಿಗೆ ಇಷ್ಟು ಬೇಕು, ಕೊಬ್ಬು ಕರಗ್ಬೇಕು.